ಎಲ್ಲರಿಗೂ ನಮಸ್ತೆ. ಈ 9 ಬಲ್ ಯಾವ ರೀತಿಯೆಲ್ಲ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಹೆಂಗೆಲ್ಲ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ 9 ಬಲ್ ಅನುಭವವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ 15 ಪಾಯಿಂಟ್ಸ್ ಅಂತ ಇರುತ್ತೆ. ಆ 15 ಪಾಯಿಂಟ್ಸಲ್ಲಿ ನೋಡೋಕ್ಕೋದ್ರೆ ಒಂದೊಂದು ಪಾಯಿಂಟ್ಸು ಏನೇನು ಪ್ರಾಬ್ಲಮ್ಸ್ ಅನ್ನೋದು ಗುಣ ಆಗುತ್ತೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ಕೊಳ್ಳಿ, ಹಾಗೆ ಒಂದು ಲೈವಾಗಿ ನಿಮಗೆ ಡೆಮೋ ಅನ್ನೋದು ತೋರಿಸ್ತೀವಿ. ಈ 9 ಬಲ್ ಅದನ್ನು ನೋಡೋಕ್ಕೋದ್ರೆ ನಿಮಗೆ 5 ಎನರ್ಜಿ ಅನ್ನೋದು ಕನೆಕ್ಷನ್ ಇರುತ್ತೆ. 5 ಎನರ್ಜಿ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಸ್ಪೈನಾ ಗಾರ್ಡು, ಎನರ್ಜಿ ಲೈನು, ನೆಕ್ಸ್ಟು ಬ್ಲಡ್ ಸರ್ಕ್ಯುಲೇಷನು, ನೆಕ್ಸ್ಟು ಮೆಸೇಜ್ ಅನ್ನೋದು ಆಗುತ್ತೆ, ನೆಕ್ಸ್ಟು ಸಿಗ್ನಲ್ ಅನ್ನೋದು ಪಾಸ್ ಆಗುತ್ತೆ. ಇವಾಗ ಫಸ್ಟ್ ಪಾಯಿಂಟಿಂದ ನಿಮಗೆ ಶುರು ಮಾಡ್ತೀನಿ ನಾನು. ಈ ಫಸ್ಟ್ ಪಾಯಿಂಟು, ಇವಾಗ ಸೊಂಟಕ್ಕೆ ನಾವು ಆಲ್ಮೋಸ್ಟ್ ಏನಕ್ಕೆ ನಾವು ಕೊಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಆಮೇಲೆ ಕೂತ್ಕೊಳ್ಳಿ. ಈಗ ಫಸ್ಟ್ ಪಾಯಿಂಟಿಂದ ನಾನು ಕೊಡ್ತಾ ಇದ್ದೀನಿ. ಇವಾಗ ಫಸ್ಟ್ ಪಾಯಿಂಟಲ್ಲಿ ನೋಡೋಕ್ಕೋದ್ರೆ ಸೊಂಟ ನೋವು ಆಗಿರ್ಬೋದು, ಮಂಡಿ ನೋವು ಆಗಿರ್ಬೋದು, ಗುಣ ಅನ್ನೋದು ಆಗುತ್ತೆ. ಈ ಒಂದು 9 ಬಲ್ಲಿಂದ ನಮಗೆ ರೇಸಸ್ ಅನ್ನೋದು ಸಪ್ಲೈ ಮಾಡುತ್ತೆ. ಏನು ರೇಸಸ್ ಅಂತ ಹೇಳಿದ್ರೆ ಸೂರ್ಯನಿಂದ ಸಿಗೋಕ್ಕಂಥ ಎಳೆ ಬಿಸಿಲು ಡಿ ವಿಟಮಿನ್ ಅಂತ ಹೇಳ್ತೀವಿ. ಆ ಡಿ ವಿಟಮಿನು ನಮ್ಮ ಬಾಡಿಯಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಬ್ಲಡ್ ಸರ್ಕ್ಯುಲೇಷನ್ ಮಾಡುತ್ತೆ, ಬ್ಲಡ್ ಪ್ಯೂರಿಫಿಕೇಷನ್ ಮಾಡುತ್ತೆ, ಬ್ಲಡ್ ಅನ್ನೋದು ಉತ್ಪಾದನೆ ಮಾಡ್ತಾ ಹೋಗುತ್ತೆ. ಇದು 3 ನಮ್ಮ ಬಾಡಿಯಲ್ಲಿ ಕರೆಕ್ಟಾಗಿ ಆಯಿತು ಅಂತ ಹೇಳಿದ್ರೆ ನಮಗೆ ಪ್ರಾಬ್ಲಮ್ಸ್ ಬರೋದಿಲ್ಲ. ಅದಕ್ಕಾಗಿಯೇ ನಾವು ಫಸ್ಟ್ ಕೊಡ್ತಾ ಇರೋದು ನಮ್ಮ ಸೊಂಟದ ಭಾಗ. ಆ ಸೊಂಟದ ಭಾಗ ಕೊಟ್ಟಾಗ ಫಸ್ಟ್ ಪಾಯಿಂಟಲ್ಲಿ ನಮ್ಮ ಸೊಂಟ ನೋವು ಗುಣ ಆಗುತ್ತೆ. ನೆಕ್ಸ್ಟು ಸೆಕೆಂಡ್ ಪಾಯಿಂಟ್ ಕೊಡ್ತೀನಿ ನಾನು. ಈ ಸೆಕೆಂಡ್ ಪಾಯಿಂಟಲ್ಲಿ ನೋಡುವಾಗ ನಮಗೆ ಕಿಡ್ನಿ ಎಷ್ಟು ತುಂಬ ಮುಖ್ಯ, ಕಿಡ್ನಿ ಏನು ಮಾಡೋಕ್ಕಂಥ ಒಂದು ಕೆಲಸ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಇರೋಕ್ಕಂಥ ಟಾಕ್ಸಿನ್ಸ್ ರಿಮೂವ್ ಮಾಡುತ್ತೆ, ನಮ್ಮ ಬ್ಲಡ್ ಅನ್ನೋದು ಪ್ಯೂರಿಫಿಕೇಷನ್ ಮಾಡ್ತಾ ಹೋಗುತ್ತೆ. ಆವಾಗ ಹೆಲ್ದಿಯಾಗಿರೋಕ್ಕಂಥ ಒಂದು ಕಿಡ್ನಿಗೆ ನಾವು ಓವರಾಗಿ ಡೋಸಸ್ ಆಗಿರೋಕ್ಕಂಥ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೂ ಕೂಡ ನಮಗೆ ಪ್ರಾಬ್ಲಮ್ಸ್ ಅನ್ನೋದು ಆಗುತ್ತೆ. ಆದರೆ ಸೆಕೆಂಡ್ ಪಾಯಿಂಟಲ್ಲಿ ಈ 9 ಬಲ್ಲಲ್ಲಿ ನಾವು ಟ್ರೀಟ್ಮೆಂಟ್ ತೊಗೊಳ್ಳುವಾಗ ಆ ಕಿಡ್ನಿನೂ ನಾವು ಏನು ಮಾಡ್ಕೊಳ್ಬೋದು, ಸೇವ್ ಅನ್ನೋದು ಮಾಡ್ಕೊಳ್ಬೋದು. ನೆಕ್ಸ್ಟು ಥರ್ಡ್ ಪಾಯಿಂಟ್ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಥರ್ಡ್ ಪಾಯಿಂಟಲ್ಲಿ ನೋಡೋಕ್ಕೋದ್ರೆ ಶುಗರ್, ಒಂದು ಟೈಪ್ 2 ಆಗಿರ್ಬೋದು, ಟೈಪ್ 1 ಆಗಿರ್ಬೋದು, ಟೈಪ್ 3 ಆಗಿರ್ಬೋದು, ಶುಗರಿಂದ ಏನೆಲ್ಲ ಒಂದು ಪ್ರಾಬ್ಲಮ್ಸ್ ಆಗುತ್ತೆ. ಇನ್ಸುಲಿನ್ ಪೊಡೇಷನ್ ಆಗಿಲ್ಲ ಅಂತ ಹೇಳಿದ್ರೆ ಮೇಲಿಂದ ಇನ್ಸುಲಿನ್ ತೊಗೊಳ್ತೀವಿ ಅಥವಾ ಮೆಡಿಷನ್ ಅನ್ನೋದು ತೊಗೊಳ್ತೀವಿ. ಲೈಫ್ ಲಾಂಗ್ ತೊಗೊಳ್ಬೇಕಾಗಂಥ ಒಂದು ಮೆಡಿಷನಿಂದ ಖಂಡಿತ ಕಿಡ್ನಿ ಕೂಡ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ. ಈ ಒಂದು ಪಾಯಿಂಟಲ್ಲಿ ನಾವು ತೊಗೊಳ್ಳುವಾಗ ಶುಗರ್ ಬಂದು ಆಟೋಮೆಟಿಕ್ಕಾಗಿ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ನಾವು ಅದಕ್ಕೆ ನಾವು ನಿಮಗೆ ಗ್ಯಾರಂಟಿ ಅನ್ನೋದು ಕೊಡ್ತೀವಿ. ನೆಕ್ಸ್ಟು ನೋಡೋಕ್ಕೋದ್ರೆ 4th ಪಾಯಿಂಟ್. ಈ 4th ಪಾಯಿಂಟಲ್ಲಿ ನೋಡೋಕ್ಕೋದ್ರೆ ಆಸ್ತಮಾ ತೊಂದರೆ, ವೀಝಿಂಗ್ ಪ್ರಾಬ್ಲಮ್ಸ್ ಅನ್ನೋದು ಗುಣ ಆಗುತ್ತೆ. ಈ ವೀಝಿಂಗ್ ಪ್ರಾಬ್ಲಮ್ನಂತೆ ಹೇಳಿದ್ರೆ ಎಷ್ಟೆಲ್ಲ ಕಷ್ಟಗಳಾಗುತ್ತೆ, ಎಷ್ಟೆಲ್ಲ ಪ್ರಾಬ್ಲಮ್ಸ್ ಅನ್ನೋದು ಫೇಸ್ ಮಾಡೋಕ್ಕಾಗುತ್ತೆ. ಯಾಕಂತೇಳಿದ್ರೆ ಈ ವೀಝಿಂಗ್ ಪ್ರಾಬ್ಲಮ್ಸ್ ಬಂದಾಗ ಫೇಸ್ ಮಾಡೋ ಕೆಪಾಸಿಟಿನೂ ಇರೋದಿಲ್ಲ, ಬಾಡಿ ದಿನನಿತ್ಯ ವೀಕ್ನೆಸ್ ಆಗ್ತಾ ಹೋಗುತ್ತೆ, ಆ ಒಂದು ಪ್ರಾಬ್ಲಮ್ಸ್ ಕೂಡ ಗುಣ ಅನ್ನೋದು ಆಗುತ್ತೆ. ನೆಕ್ಸ್ಟು 5th ಪಾಯಿಂಟಿಗೆ ಹೇಳ್ತೀನಿ. 5th ಪಾಯಿಂಟಲ್ಲಿ ನೋಡೋಕ್ಕೋದ್ರೆ ನಮ್ಮ ಹಾರ್ಟು. ಇವಾಗ ಹಾರ್ಟಲ್ಲಿ ಆಂಜಿಯೋಗ್ರಾಮ್ ಮಾಡ್ತಾರೆ ಅಥವಾ ಹಾರ್ಟ್ ನೋಡೋಕ್ಕೋದ್ರೆ ಸ್ಟೆಂಟ್ ಅನ್ನೋದು ಹಾಕಿರ್ತಾರೆ. ಇವಾಗ ಅಷ್ಟು ಹಾಕಿದ್ರು ಕೂಡ ಅವ್ರ ಹೆಲ್ತನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಇವಾಗ ನಮಗೆ ಹಾರ್ಟ್ ಪ್ರಾಬ್ಲಮ್ಸ್ ಏನಕ್ಕಾಗಿ ಆಗುತ್ತೆ, ಇವಾಗ ಕೊಲೆಸ್ಟ್ರಾಲ್ ಹೆವಿಯಾಗಿ ಆಯಿತು ಅಂತ ಹೇಳಿದ್ರೇ ಕೆಲವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕೆಲವ್ರಿಗೆ ನೋಡೋಕ್ಕೋದ್ರೆ ಸ್ಟ್ರೋಕ್ ಆಗೋ ಕೂಡ ಚಾನ್ಸಸ್ ಅನ್ನೋದು ಆಗುತ್ತೆ. ಆದರೆ ಈ ಒಂದು 5th ಪಾಯಿಂಟಲ್ಲಿ ನಾವು ತೊಗೊಳ್ಳುವಾಗ ಆ ಪ್ರಾಬ್ಲಮ್ಸ್ ಕೂಡ ಗುಣ ಅನ್ನೋದು ಆಗುತ್ತೆ. ನೆಕ್ಸ್ಟು 6th ಪಾಯಿಂಟ್ ಕೊಡ್ತೀನಿ. ಈ 6th ಪಾಯಿಂಟಲ್ಲಿ ನೋಡೋಕ್ಕೋದ್ರೆ ಹೈ ಬಿ ಪಿ, ಲೋ ಬಿ ಪಿ ಅಂತ ಹೇಳ್ತೀವಿ. ಹೈ ಬಿ ಪಿ ಆದಾಗ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಲೋ ಬಿ ಪಿ ಆದಾಗ ಏನೆಲ್ಲ ಒಂದು ತೊಂದರೆಗಳನ್ನ ಫೇಸ್ ಅನ್ನೋದು ಮಾಡಬೇಕು ಅಂತ ಈ ಒಂದು 6th ಪಾಯಿಂಟಲ್ಲಿ ನಾವು ತೊಗೊಳ್ಳುವಾಗ ಹೈ ಬಿ ಪಿ ಆಗಿರ್ಬೋದು, ಲೋ ಬಿ ಪಿ ಆಗಿರ್ಬೋದು ನಾರ್ಮಲ್ಲಾಗಿ ಬಂದ್ಬಿಡುತ್ತೆ. ನೆಕ್ಸ್ಟು ನೋಡೋಕ್ಕೋದ್ರೆ 7th ಪಾಯಿಂಟ್. ಈ 7th ಪಾಯಿಂಟಲ್ಲಿ ನೋಡೋಕ್ಕೋದ್ರೆ ಈ ಶೋಲ್ಡರ್ ಪೇನ್ ಬರೋದು, ಜಾಯಿಂಟ್ಸ್ ಪೇನ್ ಬರೋದು, ನೆಕ್ಸ್ಟು ನೋಡೋಕ್ಕೋದ್ರೆ ಫಿಂಗರಲ್ಲಿ ನಮ್ನಸ್ ಆಗೋದು, ಕೈ ಎತ್ತಕ್ಕಾಗೋದಿಲ್ಲ, ಕೈ ಜೋಮ್ ಅನ್ನೋದು ಬರುತ್ತೆ, ಕೈ ಸ್ವೆಲ್ಲಿಂಗ್ ಅನ್ನೋದು ಆಗುತ್ತೆ, ಮರಗಟ್ಟೋ ಥರ ಫೀಲಿಂಗ್ ಅನ್ನೋದು ಆಗ್ಬಿಡುತ್ತೆ. ಅದು ಈ ಪಾಯಿಂಟಲ್ಲಿ ಅವರು ತೊಗೊಳ್ಳುವಾಗ ಖಂಡಿತ ಆ ಒಂದು ಪ್ರಾಬ್ಲಮ್ನ ಗುಣ ಮಾಡ್ಕೋಬೋದು. ಆ ಟೈಮಲ್ಲಿ ಈ 7th ಪಾಯಿಂಟಲ್ಲಿ ತೊಗೊಳ್ಳುವಾಗ ಲೈಟಾಗಿ ಈ ರೀತಿ ಅವರು ಮಸಾಜ್ ಮಾಡ್ಕೊಳ್ಳುವಾಗ ಅಂತ ಹೇಳಿದ್ರೆ ಈ ರೀತಿ ಎಕ್ಸಸೈಸ್ ಮಾಡ್ತಾನೆ ಇರುವಾಗ ಆ ಎಕ್ಸಸೈಸಿಂದ ಏನಾಗುತ್ತೆ, ಆ ನರ್ವಸ್ ಏನಾಗುತ್ತೆ, ಸ್ಟ್ರಾಂಗ್ನೆಸ್ ಅನ್ನೋದು ಆಗ್ತಾ ಹೋಗುತ್ತೆ. ನೆಕ್ಸ್ಟು 8th ಪಾಯಿಂಟ್ ಹೇಳ್ತೀನಿ. ಮಾಡ್ಕೊಳ್ಳಿಮ್ಮ. ಈ 8th ಪಾಯಿಂಟಲ್ಲಿ ನೋಡೋಕ್ಕೋದ್ರೆ ENT ಪ್ರಾಬ್ಲಮ್ನ ಗುಣ ಮಾಡ್ಕೋಬೋದು. ENT ಅಂತ ಹೇಳಿದ್ರೆ ಏನು, ಕಣ್ಣು, ಕಿವಿ, ಮೂಗು, ಬಾಯಿ, ದೌಡೆ, ನೆಕ್ಸ್ಟು ಥೈರಾಯ್ಡ್ ಗ್ಲ್ಯಾಂಡ್ ಆಗಿರ್ಬೋದು, ಶೀತದ ಗಡ್ಡೆ ಆಗಿರ್ಬೋದು, ಇಲ್ಲ ಒಂದು ಮಾನಸಿಕ ಒತ್ತಡಗಳ ಆಗಿರ್ಬೋದು, ಅರ್ಧ ತಲೆನೋವು ಬಂದಿರ್ಬೋದು, ಇಲ್ಲ ತಲೆನೋವು ಬಂದಾಗ ವಾಮಿಟಿನ ಅನ್ನೋದು ಆಗಿರ್ಬೋದು, ಆ ಒಂದು ಪ್ರಾಬ್ಲಮ್ಸ್ಗಳನ್ನು
ಗುಣ ಅನ್ನೋದು ಆಗುತ್ತೆ. ಈ ಒಂದು ಪಾಯಿಂಟಲ್ಲಿ ನಾವು ತಗೊಳ್ಳುವಾಗ ಐದು ಆ ಒಂದು ಲೈನ್ನ ಏನು ಮಾಡೋದು, ಐದು ಎನರ್ಜಿ ಲೈನ್ನ ಏನು ಮಾಡುತ್ತೆ, ಒಂಥರ ವಾರ್ಮ್ ಅಪ್ ಕೊಡುವಾಗ, ಆ ಫಾರ್ ಇನ್ಫರ್ಟ್ ಡ್ರೆಸ್ ಆ ನೆಕ್ಗೆ ನಾವು ಕೊಡುವಾಗ, ಈ ಪ್ರೀತ ಅಂತ ಹೇಳಿದ್ರೆ ಒಂದೊಂದಕ್ಕೂ ಟ್ಯಾಬ್ಲೆಟ್ ತೊಗೊಳ್ತೀವಿ, ಆದರೆ ಈ ಒಂದು ನೈನ್ ಬಲ್ಲಲ್ಲಿ ಈ ಒಂದು ಏಯ್ತ್ ಪಾಯಿಂಟಲ್ಲಿ ತೊಗೊಳ್ಳುವಾಗ ನಿದ್ದೆ ಬಂದಿಲ್ಲ ಅನ್ನೋರಿಗೆ ಕೂಡ ಚೆನ್ನಾಗಿ ನಿದ್ದೆ ಬರುತ್ತೆ, ಹೈ ಪ್ರಾಬ್ಲಮ್ಸ್ ಇರೋರಿಗೆ ಹೈ ಪ್ರಾಬ್ಲಮ್ಸ್ ಗುಣ ಆಗುತ್ತೆ. ಓಕೆ, 12 ಪಾಯಿಂಟಲ್ಲಿ ನೋಡೋಕೋದ್ರೆ ಮಂಡಿ ನೋವು ಆಗಿರ್ಬೋದು, ಪಾದ ಉರಿ ಆಗಿರ್ಬೋದು, ಫಿಂಗರಲ್ಲಿ ತೊಂದರೆ ಆಗಿರ್ಬೋದು, ನೆಕ್ಸ್ಟು ಮೀನ್ಕಂಡದಲ್ಲಿ ಕ್ಯಾಚಪ್ ಹಿಡಿಯೋದು ಆಗಿರ್ಬೋದು, ನೆಕ್ಸ್ಟ್ ಇಮ್ಡಿಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕಾಲು ಊರಿ ನಡೆಯೋಕ್ಕೂ ಆಗ್ತಾ ಇಲ್ಲ, ಆ ಥರ ಒಂದು ಪ್ರಾಬ್ಲಮ್ಸ್ ಆಗಿರ್ಬೋದು, ಗುಣ ಅನ್ನೋದು ಆಗುತ್ತೆ ಈ 12 ಪಾಯಿಂಟಲ್ಲಿ. ನೆಕ್ಸ್ಟು 13, 14, 15 ಪಾಯಿಂಟನ್ನು ಹೇಳ್ತೀನಿ ನಾನು. ಅಮ್ಮ ಉಲ್ಟ ಮಳ್ಕೊಳ್ಳಿ. ಇದು 13 ಪಾಯಿಂಟ್ ಇದೆಲ್ವಾ, ಈ ಹೊಟ್ಟೆ ಭಾಗದಲ್ಲಿ ಇಟ್ಕೊಳ್ಬೇಕು ಒಂಚೂರಮ್ಮ. ಹಾಂ ಓಕೆ, ಈ 13 ಪಾಯಿಂಟಲ್ಲಿ ನೋಡೋಕೋದ್ರೆ ಗ್ಯಾಸ್ಟಿಕ್, ಈ ಗ್ಯಾಸ್ಟಿಕ್ ಆದಾಗ ಯಾವ ರೀತಿಯೆಲ್ಲ ನಮಗೆ ತೊಂದರೆಗಳು ಆಗುತ್ತೆ, ಗ್ಯಾಸ್ಟಿಕ್ಕಿಂದ ಊಟನೂ ಸೇರೋದಿಲ್ಲ, ನೆಕ್ಸ್ಟ್ ಊಟ ಮಾಡೋದು ಮತ್ತು ವಾಮಿಟ್ ಅನ್ನೋದು ಮಾಡಿಬಿಡ್ತಾರೆ, ಆ ಒಂದು ಪ್ರಾಬ್ಲಮ್ಸ್ಗಳನ್ನು ನಾವು ಗುಣ ಮಾಡ್ಕೋಬೋದು. ನೆಕ್ಸ್ಟು 14 ಪಾಯಿಂಟ್ ಒಂಚೂರು ಎದೊಳಿಮ್ಮ ಹೊಟ್ಟೆ ಎತ್ತೆ. ಹಾಂ, ಈ 14 ಪಾಯಿಂಟಲ್ಲಿ ನೋಡೋಕೋದ್ರೆ ಇವಾಗ ಅಪೆಂಡಿಕ್ಸ್ ಪ್ರಾಬ್ಲಮ್ ಇರೋದು, ಇಲ್ಲ ಅರಣ್ಯ ತೊಂದರೆ ಇರೋದು, ಚಿಕ್ಕ ಕರುಳು ದೊಡ್ಡ ಕರುಳು ತೊಂದರೆ ಇರೋದು, ಗರ್ಭಕೋಶದ ಪ್ರಾಬ್ಲಮ್ಸು ಅನ್ನೋದು ಗುಣ ಅನ್ನೋದು ಮಾಡ್ಕೋಬೋದು. ನೆಕ್ಸ್ಟು 15 ಪಾಯಿಂಟ್ಸ್. 15ನೇ ಪಾಯಿಂಟಲ್ಲಿ ನೋಡೋಕೋದ್ರೆ ಯೂಟ್ರಸ್ ತುಂಬ ವೀಕ್ನೆಸ್ ಇದೆ, ಯೂಟ್ರಸ್ ರಿಮೂವ್ ಮಾಡಬೇಕು ಅಂತ ಹೇಳ್ತಾರೆ, ಯೂಟ್ರಸ್ಸಲ್ಲಿ ಗಡ್ಡೆ ಫಾರ್ಮ್ ಆಗಿದೆ ಅಂತ ಹೇಳ್ತಾರೆ, ನೆಕ್ಸ್ಟ್ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು. ಕೆಲವ್ರಿಗೆ ನೋಡೋಕೋದ್ರೆ ಅಬ್ಡಮಲ್ಲಿ ತುಂಬಾ ಪೇಯ್ನ್ ಅನ್ನೋದು ಬರುತ್ತೆ, ಡೇಟ ಆದಾಗ ಆ ಒಂದು ಪ್ರಾಬ್ಲಮ್ಸ್ಗಳನ್ನು ಗುಣ ಅನ್ನೋದು ಮಾಡ್ಕೋಬೋದು. ಇದಾದ ಮೇಲೆ ನೆಕ್ಸ್ಟ್ ಎಕ್ಸ್ಟ್ರಾ ಪಾಯಿಂಟ್ ಅಂತ ಒಂದು 5 ನಿಮಿಷ ಕೊಡ್ತೀವಿ. ನಮಗೆ ಎಲ್ಲಿ ಒಂದು ಪ್ರಾಬ್ಲಮ್ಸ್ ಹೆವಿ ಇದೆ, ಇವಾಗ ತುಂಬ ನೋವು ಇರೋ ಜಾಗದಲ್ಲಿ, ಇಲ್ಲ ಒಂದು ಸ್ವೆಲ್ಲಿಂಗ್ ಬಂದಿರೋಕ್ಕಂಥ ಜಾಗದಲ್ಲಿ ನಾವು ಉಪ್ಪಿನ ಶಾಖ ತೊಗೊಳ್ತೀವಿ, ಇಲ್ಲಂತೇಳಿದ್ರೆ ನೀರನ್ನ ಬಿಸಿ ಮಾಡಿಬಿಟ್ಟು ಕಾಟನಲ್ಲಿ ಬಿಸಿ ಮಾಡಿ ಇಟ್ಕೊತೀವಿ, ಆ ಥರ ಇಟ್ಕೊಳ್ಳುವಾಗ ನಮಗೆ ರಿಲೀಸ್ ಅನ್ನೋದು ಆಗುತ್ತೆ. ಆದರೆ ಈ ಒಂದು 9 ಬಲ್ನ ನಮಗೆ ಎಲ್ಲಿ ಹೆವಿ ಪೇಯ್ನ್ ಇದೆಯೋ ಆ ಜಾಗದಲ್ಲಿ ಇಟ್ಕೊಳ್ಳುವಾಗ ನಮ್ಮ ತೊಂದರೆ ಅನ್ನೋದು ಬೇಗ ಗುಣ ಅನ್ನೋದು ಆಗುತ್ತೆ. ಇದೊಳಿಮ್ಮ, ಹಾಗೆ ಇದ್ರ ಮೇಲೆ ನೀವು ಕೂತ್ಕೊಳ್ಳಿ. ಓಕೆ, ಇದ್ರ ಮೇಲೆ ಹಿಂಗೆ ಎಕ್ಸ್ಟ್ರಾ ಪಾಯಿಂಟಲ್ಲಿ ಕೂತ್ಕೊಳ್ಳುವಾಗ ಇವಾಗ ಇವ್ರಿಗೆ ಇರೋದು ಮೋಷನ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಪೈಲ್ಸ್ ಆಗಿರ್ಬೋದು, ಇಲ್ಲ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು, ಇಲ್ಲ ಸ್ಪೈನಗಾರ್ಡ್ ತೊಂದರೆ ಆಗಿರ್ಬೋದು, ಇಲ್ಲ ಯೂಟ್ರಸ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಥೈರಾಯ್ಡ್ ಆಗಿರ್ಬೋದು, ತಲೆನೋವು ಆಗಿರ್ಬೋದು, ಇದು 7 ಚಕ್ರ ನಮ್ಮ ಬಾಡಿಯಲ್ಲಿ ಇರುವಾಗ 20 ನಿಮಿಷದಲ್ಲಿ ಆಕ್ಟಿವೇಟ್ ಅನ್ನೋದು ಮಾಡುತ್ತೆ. ಇವಾಗ 7 ಚಕ್ರಸ್ಗೆ ನೋಡೋಕೋದ್ರೆ ಒಂದು ಯೋಗ ಮಾಡ್ತೀವಿ, ಇಲ್ಲ ಮೆಡಿಟೇಷನ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಒಂದು ಸೆಕೆಂಡ್ ರಿಲೀಫ್ ಆಗುತ್ತೆ, ಮತ್ತೆ ಪ್ರಾಬ್ಲಮ್ಸ್ ಶುರುವಾಗುತ್ತೆ. ಆದರೆ ಈ ರೀತಿ ಒಂದು 9 ಬಾಲಲ್ಲಿ, ಗೋಲ್ಡನ್ 9 ಬಾಲಲ್ಲಿ ನಾವು ಟ್ರೀಟ್ಮೆಂಟ್ ತೊಗೊಳ್ಳುವಾಗ ಖಂಡಿತ ಆ ಒಂದು ಪ್ರಾಬ್ಲಮ್ಸ್ಗಳನ್ನು ನಾವು ಗುಣ ಮಾಡ್ಕೊಳ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.